ಮನ್ಸೂನ್ ರಾಗ ಆಗಸ್ಟ್ 19 ಬರಬೇಕಾಗಿತ್ತು ಸಿನಿಮಾ. ಟೆಕ್ನಿಕಲ್ ರೀಸನ್ಸ್ ಅಂದರೆ ಹೇಳ್ದಲ್ಲ, ಅಂದರೆ ಅಟ್ಮಾಸ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ರೀಸನ್ಸ್, ನಮ್ಮದು ಸೆನ್ಸರ್ ಆಗಿರಲಿಲ್ಲ ಇನ್ನು ಪಿಕ್ಚರು ನೋಡಬೇಕಾಗಿತ್ತು. ಅಂದರೆ ಸೆನ್ಸರಿಗೆ ತೋರಿಸ್ಬೇಕಾದ್ರೂ ಅದಿತ್ತ ಗುಡ್ ಔಟ್ಪುಟೇ ತೋರಿಸ್ಬೇಕು ಅಂತ ಇತ್ತು. ಸೊ ಈಗೆಲ್ಲ ಕೆಲಸಗಳು ಮುಗಿದಿದೆ, ಸೆನ್ಸಾರು ಆಗಿದೆ, ಯು ಬಾರಿಯ ಸೆನ್ಸರ್ ಸರ್ಟಿಫಿಕೇಟ್ ಆಗಿದೆ. ಸೆನ್ಸಾರ್ ನೋಡಿದವರು ತುಂಬ ಖುಷಿ ಪಟ್ಟಿದ್ದಾರೆ ಸಿನಿಮಾನ. ಆ್ಯಂಡ್ ಈ ಸೆಪ್ಟೆಂಬರ್ 16 ರಾಷ್ಟ್ರೀಯ ಸಿನಿಮಾ ದಿನಾಚರಣೆಯಾಗಿ ಆಚರಿಸ್ತಾ ಇದಾರಲ್ಲ, ಸೊ ಅದು ನಮ್ಗೆ ಒಳ್ಳೆ ಡೇಟ್ ಅಂತ ಹೇಳಿ ಸೆಪ್ಟೆಂಬರ್ 16 ರಾಷ್ಟ್ರೀಯ ಸಿನಿಮಾ ದಿನಾಚರಣೆ ದಿನ ಮಾನ್ಸೂನ್ ರಾಗ ಎಲ್ಲ ಕಡೆ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಬೇಕು. ಹಾಂ, ಅಂದರೆ ಎಲ್ಲ ಕಡೆನೂ ಆಗಸ್ಟ್ 19 ಒಂದು ಪೋಸ್ಟರ್ಸಿಂದ ಹಿಡಿದು ಆಟೋ ಬ್ರ್ಯಾಂಡಿಂಗು, ಆಮೇಲೆ ಎಲ್ಲ ಕಡೆ ನಾವು ಅದನ್ನು ಹೇಳ್ಕೊಂಬಂದಿದ್ವಿ, ಟ್ರೈಲರಿಂದ ಹಿಡಿದು ಎಲ್ಲದರಲ್ಲೂ ಮೆನ್ಷನ್ ಆಗಿತ್ತು. ಸೊ ಈಗ ಮತ್ತೆ ಅದನ್ನೆಲ್ಲ ಮರೆಸಿ ಆಗಸ್ಟ್ 19 ತಾರೀಕು ಡೇಟ್ನ ಜನಕ್ಕೆ ಮರೆಸಿ 16 ತಾರೀಕನ್ನ ಮತ್ತೆ ಅಂದರೆ ಹೊಸದಾಗಿ ಅದನ್ನು ರಿಜಿಸ್ಟರ್ ಮಾಡಬೇಕಲ್ಲ. ಸೊ ಹಂಗಾಗಿ ಗಣೇಶನ ಹಬ್ಬಕ್ಕೆ ಇವತ್ತು ಡಾಲಿ ಸರ್ ಬಂದು ಒಂದು ಪೂಜೆ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಗಣೇಶನಿಗೆ ಫಸ್ಟ್ ಪೂಜೆ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾಯಿದ್ವಿ, ಅಂದರೆ ತುಂಬ ಒಂದಷ್ಟು ಐಡಿಯಾಸ್ಗಳಿದೆ. ಡಿಫ್ರೆಂಟಾಗಿ ರಚಿತ ಅವರು ಮತ್ತು ಡಾಲಿ ಅವ್ರನ್ನ ರೋಡಲ್ಲಿ ಅಂದರೆ ರೋಡ್ ಶೋ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಒಂದಷ್ಟು ಡಿಫ್ರೆಂಟ್ ಇದೆ, ಒಂದೊಂದೇ ಹೇಳ್ತಾ ಬರ್ತೀವಿ. ಅಂದರೆ ಅಂದರೆ ಫಸ್ಟು ನಾವು ರಾಗ ಸುಧಾ ಅಂತ ಹೇಳೋ ಒಂದು ಸಾಂಗ್ ಬಿಟ್ಟಿದ್ದು, ಅದೊಂದು ಬೇರೆ ಸ್ಟೈಲ್ ಆಫ್ ಸಾಂಗ್, ಅಂದರೆ ಇನ್ಸ್ಟ್ರೂಮೆಂಟಲ್ ಸಾಂಗ್ ಫಸ್ಟ್ ಟೈಮ್. ಅಂದರೆ ಎಷ್ಟೋ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ತಾಲ್ ಥರದ ಒಂದು ಇನ್ಸ್ಟ್ರೂಮೆಂಟಲ್ ಸಾಂಗ್ನ ಪ್ಲೇ ಮಾಡಿದ್ವಿ, ಅದಕ್ಕೆ ಬೇರೆ ಥರದ ರೆಸ್ಪಾನ್ಸ್ ಇತ್ತು. ನೆನ್ನೆ ಮೇಘರಾಜನ ರಾಗ ಅಂತ ಹೇಳಿ ಒಂದು ತುಂಬ ಅಮೃತ ವರ್ಷ ಎಲ್ಲ ನನಗೆ ರೆಸ್ಪಾನ್ಸ್ ಬರ್ತಿರೋದು ಹೆಂಗೆ ಅಂದರೆ ಅಮೃತ ವರ್ಷಿಣಿ, ಆಮೇಲೆ 90s ಹಂಸಲೇಖ ಅವ್ರು ಮಾಡ್ತಿದ್ರಲ್ಲ ಆ ಥರದ ಸಾಂಗ್ ನ್ಯಾಪ್ತ ಆಗ್ತಿದೆ. ಆಮೇಲೆ ಅರವಿಂದ್ ವೇಣುಗೋಪಾಲ್ ಬಗ್ಗೆನೂ ಅಷ್ಟೇ, ಅಂದರೆ ಯೇಸುದಾಸ್ ಅವರ ವಾಯ್ಸ್ ಥರ ಇದೆ ಯಾರಿದು ಅನ್ನೋ ಥರ. ಅವ್ರು ಹೃದಯಂ ಅಂಥೇಳಿ ಒಂದು ಮಲಯಾಳಂ ಸಿನಿಮಾದಲ್ಲಿ ನಗುಮೋ ಅಂತ ಹೇಳಿ ಒಂದು ಸಾಂಗ್ ಹಾಡಿದರು, ತುಂಬ ದೊಡ್ಡ ಹಿಟ್ ಆಗಿತ್ತು. ಇಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಘರಾಜನ ರಾಗ ಸಾಂಗಿಗೆ. ಮತ್ತು ಇನ್ನೊಂದು 2 ದಿನದಲ್ಲಿ ಮೇನ್ ರಚಿತಾ ಮತ್ತು ಧನಂಜಯ್ ಅವರು ಡ್ಯಾನ್ಸ್ ಮಾಡಿರುವಂಥ ಒಂದು ಪ್ರಮೋಷ್ನಲ್ ಸಾಂಗ್ ಇದೆ, ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಪಂಚೆ ಸ್ಯಾರಿ ಎಲ್ಲ ಉಟ್ಕೊಂಡು ಒಂದಷ್ಟು ಕಟೌಟ್ಗಳ ಜೊತೆ ಡ್ಯಾನ್ಸ್ ಮಾಡಿರೋದು, ಇನ್ನೊಂದು 2 ಡೇಸಲ್ಲಿ ಆ ಪ್ರಮೋಷ್ನಲ್ ಸಾಂಗ್ ಕೂಡ ಬಿಡ್ತಾ ಇದ್ದೀವಿ. ಸೊ ಹಿಂಗೆ ಪ್ರಮೋಷನ್ಸ್ಗಳು, ಕಂಟೆಂಟ್ಗಳು, ಇನ್ನೊಂದು ಚಿಕ್ಕ ಟ್ರೈಲರು ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಲೈಕ್ ನೆಕ್ಸ್ಟ್ ವೀಕ್ ಹಂಗೆ ಇನ್ನೊಂದು ಹೊಸ ಟ್ರೈಲರ್ನು ಮತ್ತೆ ಬಿಡೋಣ, ಯಾಕಂದ್ರೆ ಲೇಟ್ ಆಗಿದೆ ಅಲ್ಲ, ಮತ್ತೆ ಆಡಿಯನ್ಸ್ ಮತ್ತೆ ಇದು ಮಾಡೋಕ್ಕೆ ಹೊಸ ಟ್ರೈಲರ್ನು ಬಿಡೋಣ ಅಂತ ಇದ್ದೀವಿ. ಮೇಡಮ್ ಮೇನ್ ಥಿಯೇಟ್ರ್ ಇನ್ನೂ ಗೊತ್ತಿಲ್ಲ, ಅಂದರೆ ನಡೀತಾ ಇದೆ, ಡಿಸ್ಟ್ರಿಬ್ಯೂಟರ್ ಜಗದೀಶ್ ಅವರು ಮಾಡ್ತಿರೋದು, ಅವ್ರು ತೊಗೊಂಡಿದಾರಲ್ಲ ಪಿಕ್ಚರ್ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಓವರಾಲ್ ಒಂದು 300 ಥಿಯೇಟರ್ಸ್ ಬರಬೇಕು ಅನ್ನೋದು ಪ್ಲ್ಯಾನ್ ಇದೆ. ಆಲ್ ಓವರ್ ಕರ್ನಾಟಕ 300 ಸ್ಕ್ರೀನ್ ಬರಬೇಕು. ಆಮೇಲೆ ಆ ಟೈಮಲ್ಲಿ ಯಾವುದು ಪಿಕ್ಚರ್ಸ್ ಇಲ್ಲ, ತುಂಬ ದಿನವೂ ಆಗಿದೆ ಪಿಕ್ಚರ್ಸ್ಗಳಿಲ್ಲದೆ. ಸೊ ಸೆಪ್ಟೆಂಬರ್ 16 ಪ್ಲ್ಯಾನ್ ಮಾಡಿದ್ದೀವಿ, ಒಂದು ಮೋರ್ ದ್ಯಾನ್ 300 ಥಿಯೇಟರ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓವರ್ಸೀಸ್ನು ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತಲೂ ಪ್ಲ್ಯಾನ್ ಇದೆ. ಅಂದ್ರೆ ರಿಲೀಸ್ ಡೇಟ್ ಮುಂದೋಗಿರೋದ್ರಿಂದ ಆಲ್ರೆಡಿ ಒಂದು ಪಬ್ಲಿಸಿಟಿ ಮಾಡಿಬಿಟ್ಟಿದ್ವಲ್ಲ, ಆಲ್ರೆಡಿ ಒಂದಷ್ಟು ಖರ್ಚು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಈಗ ಮತ್ತೆ ಅದನ್ನ ಮತ್ತೆ ಮಾಡಬೇಕು. ಹೊರೆಯನಕ್ಕಿಂತ ಸಿನಿಮಾ ಫೈನಲಿ ಸಿ, ಅಂದ್ರೆ ನಾವು ಒಂದು 30 ಲಕ್ಷ 40 ಲಕ್ಷ ಖರ್ಚು ಮಾಡಿರ್ತೀವಿ, ಬಟ್ ಸಿನಿಮಾದಲ್ಲಿ ಬರೋ ರಿಟರ್ನ್ಸ್ ಅಥವಾ ಸಿನಿಮಾ ಆಡಿಯನ್ಸಿಗೆ ಅದು ಖುಷಿ ಆಗಬೇಕಲ್ಲ. ನಾವು ಹಾಕ್ಬಿಟ್ಟಿದ್ದೀವಿ ಡೇಟು ಅಂದ್ಬಿಟ್ಟು ಪ್ರಿಪೇರ್ ಆಗದೆ ಅಥವಾ ಫೈನಲ್ ಔಟ್ಪುಟ್ ಇಲ್ಲದೆ ನಾವು ಬರೋದು ಅಷ್ಟು ಇದರಲ್ಲ ಅಂದ್ಬಿಟ್ಟು ಈ 16 100% ಸೇಫ್ ಅಲ್ಲಿ ಇರುತ್ತೆ ಮಾನ್ಸೂನ್ ರಾಗ. ಆ್ಯಂಡ್ ಡಾಲಿ ರಚಿತಾರಾಮ್ ಕಾಂಬಿನೇಷನ್ ಅಂದಾಗ ನಿಮ್ಗೆ ಆಲ್ರೆಡಿ ಪ್ರೀ ಬಿಸ್ನೆಸ್ ಆಗೇ ಇರುತ್ತೆ, ಅಂದರೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಈ ಸಿನಿಮಾಗೆ ಬೇರೆ ಥರನೇ ಇನ್ನೂ ದೊಡ್ಡ ಬಿಸ್ನೆಸ್ಗಳಾಗಿದೆ ಆಲ್ರೆಡಿ.